श्री महागणपतये नमः श्री गुरुभ्यो नमः हरि ओम ज्योतिष कार्यक्रम के निमगेल्ल स्वागत सुस्वागत नानिवत्तु निमगे कन्या राशि 2021 शनि गोचार फलवन्न ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬ್ರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತು ನೋಟಿಫಿಕೇಷನ್ ಬೆಲ್ಲು ಒತ್ತಿದ್ರೆ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇವಾಗ ನೀವು ಕನ್ಯಾ ರಾಶಿಯಾಗಿರ್ಬೋದು ಅಥವಾ ನಿಮಗೆ ಲಗ್ನ ಗೊತ್ತಿದ್ದರೆ ನೀವು ಕನ್ಯಾ ಲಗ್ನ ಆಗಿರ್ಬೋದು, ಎರಡೂ ಮುಖ್ಯನೇ, ರಾಶಿನೂ ಮುಖ್ಯ ಲಗ್ನನೂ ಮುಖ್ಯ. ಲಗ್ನ ತಗೊಂಡಾಗ ಭಾವಗಳನ್ನ ತಗೊತೀವಿ, ರಾಶಿನೇ ಬೇರೆ ಲಗ್ನನೇ ಬೇರೆ. ಇವಾಗ ನೀವು ಕನ್ಯಾ ಲಗ್ನ ಆಗಿದ್ದರೆ ಈ ನಾನು ಹೇಳುವಂಥ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ, ಅಥವಾ ನೀವು ಕನ್ಯಾ ರಾಶಿಯಾಗಿದ್ದರೂ ಸಹ ನಾನು ಹೇಳುವಂಥ ಭವಿಷ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಕನ್ಯಾ ರಾಶಿ ಅಂದರೆ ಚಂದ್ರ ನಿಮ್ಮ ಜಾತಕದಲ್ಲಿ ಉತ್ತರ ಹಸ್ತ ಚಿತ್ತಾ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದರೆ ನೀವೆಲ್ಲ ಕನ್ಯಾ ರಾಶಿ ಜಾತಕರು. ಈಗ ಶನಿ ಭಗವಾನರು ಈ ಹೊಸ ವರ್ಷ 2021 ಉತ್ತರಾಷಾಢ ನಕ್ಷತ್ರ 4ನೇ ಪಾದ ಶ್ರವಣ ನಕ್ಷತ್ರದ 1, 2, 3ನೇ ಪಾದದಲ್ಲಿ ಸಂಚಾರ ಆಗ್ತಾರೆ. ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿ ಪರಿವರ್ತನೆ ಆಗೋಕ್ಕೆ 1 ವರ್ಷ ಸಮಯ ತಗೊಳ್ತಾರೆ. ಆದರೆ ಶನಿ ಭಗವಾನರು ಒಂದು ರಾಶಿಯಿಂದ ಮತ್ತೊಂದು ರಾಶಿ ಪರಿವರ್ತನೆ ಆಗೋಕ್ಕೆ 2 ವರ್ಷ 6 ತಿಂಗಳು ಟೈಮ್ ತಗೊಂಡಿದ್ದಾರೆ. ಹಾಗಾದರೆ ಈ ವರ್ಷ 2021 ಶನಿ ಭಗವಾನರು ವಕ್ರಿ ಆಗ್ತಾರೆ 28/5/2021 ಮತ್ತು ತನ್ನ ವಕ್ರತ್ವವನ್ನು 10/10/2021 ವಕ್ರತ್ವವನ್ನು ಕಳ್ಕೊತಾರೆ. ಹಾಗಾದರೆ ಶನಿ ಭಗವಾನರು ಕನ್ಯಾ ರಾಶಿ ಜಾತಕರಿಗೆ ಈಗ ಪಂಚಮ ಶನಿ ನಡೀತಾ ಇರೋದರಿಂದ ನಿಮಗೆ ಯಾವ ಥರ ಫಲಗಳು, ಎಷ್ಟು ಶುಭ ಎಷ್ಟು ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಫಸ್ಟು ಶನಿ ಭಗವಂತನಿಗೆ ನಾವು ಶನಿದೇವರಿಗೆ ಪ್ರಾರ್ಥನೆ ಮಾಡೋಣ. ನವಗ್ರಹಗಳಲ್ಲೇ ದಂಡಾಧಿಕಾರಿ, ಕರ್ಮಕ್ಕೆ ತಕ್ಕಂಥ ಫಲಗಳನ್ನು ಕೊಡುವಂತಹ ಗ್ರಹ ಶನಿ ಭಗವಾನರು. ಶನಿ ಭಗವಾನರನ್ನ ನೀ ನಂಬಿ ಪೂಜಿಸಿದರೆ ಬೇರೆ ಯಾವ ಗ್ರಹವೂ ಕೊಡದ ಅತ್ಯಂತ ಶುಭ ಫಲಗಳನ್ನು ಕೊಟ್ಟು ಸಲಹುತ್ತಾರೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನಿದೇವರು ಶಿಸ್ತಿನ ಪ್ರಾಮಾಣಿಕ ದಂಡಾಧಿಕಾರಿ, ಅವರು ಯಾರನ್ನು ಲೆಕ್ಕಿಸುವುದಿಲ್ಲ. ಸೂರ್ಯ ತನ್ನ ತಂದೆಯನ್ನು ಬಿಟ್ಟಿಲ್ಲ ಕರ್ಮ ತಪ್ಪು ಮಾಡಿದ್ರೆ. ಅವರವರು ಮಾಡಿರುವ ಪೂರ್ವಜನ್ಮದ ಪಾಪಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ಶನಿಯು ಅವರಿಗೆ ಕಷ್ಟ ಕಾರ್ಪಣ್ಯಗಳನ್ನು ನೀಡಿ ಅವರು ಅನುಭವಿಸುವಂತೆ ಮಾಡಿ ಅವರ ಕರ್ಮಗಳನ್ನು ಮುಕ್ತಗೊಳಿಸಿ ಪರಿಶುದ್ಧರನ್ನಾಗಿ ಮಾಡುತ್ತಾರೆ. ಹೇಗೆ ಬಟ್ಟೆಯನ್ನು ನಾವು ಪರಿಶುದ್ಧವಾಗಿರೋ ಬಟ್ಟೆ ಹಾಕ್ಕೊತೀವಿ, ಐರನ್ ಮಾಡಿ ಬಟ್ಟೆ ಹಾಕ್ಕೊತೀವಿ, ಗಲೀಜು ಬಟ್ಟೆ ಹಾಕ್ಕೊಳ್ಳಲ್ಲ. ಹಾಗೆ ನಾವು ಮಾಡಿರುವಂತಹ ಹಿಂದಿನ ಜನ್ಮದ ಕರ್ಮಗಳನ್ನು ಶುದ್ಧ ಮಾಡಿ ಬಟ್ಟೆ ಹೇಗೆ ಹೋಗುತ್ತಾರೋ ಹಾಗೆ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವಂಥವರೇ ಶನಿದೇವರು. ಅದೇ ನೀವು ಪುಣ್ಯಕರ್ಮ ಮಾಡಿದರೆ ಪ್ರಾಮಾಣಿಕವಾಗಿ ನಡೆದುಕೊಂಡು ಇತರರಿಗೆ ಕಷ್ಟಗಳನ್ನು ನೀಡದೆ ನ್ಯಾಯಯುತವಾಗಿ ತನ್ನ ಕೈಲಾದ ಸಹಾಯ ನೀವು ಮಾಡಿದರೆ, ತಂದೆ ತಾಯಿಯರಿಗೆ ಸೇವೆ ಮಾಡಿದರೆ, ಅಂದರೆ ತಂದೆ ತಾಯಿನ ತಗೊಂಡು ಹೋಗಿ ಓಲ್ಡ್ ಏಜ್ ಅವ್ರು ಸೇರಿಸ್ಕೊಡೋದಲ್ಲ, ಅವರ ಸೇವೆಯನ್ನು ಮಾಡಿದರೆ ಖಂಡಿತವಾಗಿ ನಿಮಗೆ ಸುಖ ಸಂತೋಷ ಅಧಿಕಾರ ಅಂತಸ್ತು ಐಶ್ವರ್ಯ ಆರೋಗ್ಯವನ್ನು ಶನಿದೇವರು ನೀಡುತ್ತಾರೆ. ಹಾಗರೆ ಕನ್ಯಾ ರಾಶಿ ಜಾತಕರಿಗೆ ಈ ವರ್ಷ ಹೊಸ ವರ್ಷ ಪಂಚಮ ಶನಿ, ಈ ಸಂಚಾರ ಪಂಚಮ ಶನಿ ಸಂಚಾರ ಅಶುಭ, ಮುಟ್ಟಿದ್ದೆಲ್ಲ ಮಣ್ಣಾಗುತ್ತದೆ. ಆದರೆ ನಿಮ್ಗೆ ಆಗಲ್ಲ, ಯಾಕೆಂದರೆ 5ನೇ ಮನೆಯಲ್ಲಿ ಗುರು ಸಂಚರಿಸುತ್ತಿರುವುದರಿಂದ ಜಾತಕರು ಉನ್ನತ ಸ್ಥಾನ ಪಡೆಯುತ್ತಾರೆ. ಅದಕ್ಕೆ ಗುರು ಜೊತೆಗೆ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಪಂಚಮ ಶನಿಯ ಕಾಟ ಇರಲ್ಲ, ನಿಮಗೆ ಒಳ್ಳೆಯದಾಗುತ್ತೆ. ನಿಮಗೆಲ್ಲ ಭಯ ಇರುತ್ತೆ, ಗುರುಜಿ ನಮಗೆ ಪಂಚಮ ಶನಿ ಅಂತ ನೋಡಿ, ಅದ್ರ ಫಲ ಅದು ಶನಿ ಭಗವಾನರು ಒಳ್ಳೆ ಫಲ ಕೊಟ್ಬಿಡ್ತಾರೆ.
ಶೀಘ್ರ ವಿವಾಹ ಭಾಗ್ಯ ಉಂಟಾಗುತ್ತೆ. ಮದುವೆ ಆಗದೆ ಕೆಲವರಿಗೆ 30-35 ವರ್ಷ ಆದರೂ ಮದುವೆ ಆಗಿರಲ್ಲ, ಅಥವಾ ಕೆಲವರು ಲವ್ ಮಾಡಿ ಲವ್ ಫೇಲ್ಯೂರ್ಸ್ ಆಗಿಬಿಟ್ಟಿರುತ್ತೆ. ಅವಾಗ ಶೀಘ್ರ ಜಲ್ದಿ ಸಡನ್ನಾಗಿ ಸೆಟ್ ಆಗಿಬಿಡುತ್ತೆ, ಮದುವೆ ಆಗಿಬಿಡುತ್ತೆ. ಆ ಸೆಟ್ ಆಗೋ ಟೈಮಲ್ಲಿ ನೀವೇನು ಮಾಡಬೇಕು, ಬುದ್ಧಿ ಉಪಯೋಗಿಸ್ಬೇಕು, ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಸುಮ್ಮನೆ ಸಾಲಾವಳಿ ನೋಡಿ ಟೈಮ್ ಚೆನ್ನಾಗಿ ಬಂದ್ಬಿಟ್ಟಿದೆ ಗುರುಜಿ ನೀವು ಹೇಳ್ಬಿಟ್ರಿ ಮದುವೆ ಆಗಿಬಿಟ್ಟೆ, ಇವಾಗ ನೋಡಿದ್ರೆ ಟೈಮ್ ಚೆನ್ನಾಗಿರೋದು, ಚೆನ್ನಾಗಿದ್ವಿ ಟೈಮ್ ಕೆಟ್ಟೋದ ಮೇಲೆ ಕೋರ್ಟ್ ಕರೀತಾ ಇದ್ದೀವಿ, ಪೊಲೀಸ್ ಸ್ಟೇಷನ್ ಓಡಾಡ್ತಾ ಇದ್ದೀವಿ. ಯಾಕೆಂದರೆ ನಿಮಗೆ ಬರುವಂತಹ ವಧು ಲಕ್ಷ್ಮಿ ಯಾವ ಥರ ಇದ್ದಾರೆ, ನಿಮ್ಮ ತಾಯಿ ತಂದೆಗೆ ಹೊಂದ್ಕಂತಾರ ಇಲ್ವಾ, ನೀವು ಅದನ್ನೆಲ್ಲ ನೋಡಬೇಕು. ನಿಮ್ಮ ಫ್ಯಾಮಿಲಿಗೆ ಹೊಂದ್ಕಂತಾರ, ಲೈಂಗಿಕ ಸಂತೃಪ್ತಿ ಇರುತ್ತಾ, ಮಕ್ಕಳಾಗ್ತಾರ ಇಲ್ವಾ, ಆಯುಷ್ಯ ಹೇಗಿದೆ, ನೀವು ಮದುವೆ ಮಾಡ್ಕೊಳ್ಳುವಂಥ ವರ ಒಳ್ಳೆ ಕೆಲಸದಲ್ಲಿದ್ದರೆ ಸಾಕಾ, ನೀವು ಮದುವೆ ಮಾಡ್ಕೊಂಡ್ಮೇಲೆ ಕೆಲಸನೇ ಕಳ್ಕೊಂಡ್ಬಿಟ್ರೆ, ನೀವೇ ಮನೆ ಯಜಮಾನಿಯಾಗಿ ನಿಮ್ಮ ಪತಿಯನ್ನು ಸಾಕುವಂಥ ಪರಿಸ್ಥಿತಿ ಬಂದರೆ. ಅದಕ್ಕೆ ಜಾತಕವನ್ನು ಬರೀ ಹೆಸರು ಬದಲಾವಣೆ ಮಾಡ್ಕೊಂಡು ಮಾಡ್ಕೋಬಾರ್ದು. ಅದು ಜಾತಕ ತೋರಿಸ್ಬೇಕಾದ್ರೆ ನಿಮ್ಮ ಒಬ್ಬರದೇ ತೋರಿಸ್ಬಾರ್ದು, ಮ್ಯಾಚಿಂಗ್ ಅಂದಾಗ ಇಬ್ಬರ ಜಾತಕವನ್ನು ಕೊಟ್ಟು ಅದು ನೀವು ಪ್ರಾರಬ್ಧ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಏನು ಮಾಡಿದಿರೋ ಅದನ್ನು ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ಅವಾಗೇನಾಗುತ್ತೆ, ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಉತ್ತಮ ವಸ್ತ್ರಗಳು ಸಿಗುವಂಥದ್ದು, ರತ್ನಗಳನ್ನು ಸಂಗ್ರಹ ಮಾಡ್ತೀರಿ. ವಿದ್ಯಾರ್ಥಿಗಳು ಯಾರಿದ್ದೀರಿ, ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವರು, ವಿದ್ಯಾರ್ಥಿಗಳು ಉನ್ನತ ವಿದ್ಯಾವಂತರಾಗುವರು. ವಿದ್ಯೆಯಲ್ಲಿ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ, ಒಳ್ಳೆ ಗೌರವಗಳು ಪ್ರಾಪ್ತಿಯಾಗುತ್ತೆ. ಅಭಿವೃದ್ಧಿ ಅನ್ನೋದಿರುತ್ತೆ, ಅಭಿವೃದ್ಧಿಯನ್ನು ಹೊಂದುವಿರಿ. ಎಲ್ಲ ಕಡೆಯಿಂದ ಧನಲಾಭ ಉಂಟಾಗುತ್ತದೆ. ಸ್ವಂತ ವೃತ್ತಿಯಲ್ಲಿ ಮಹತ್ವ ಗಳಿಕೆಯಾಗುತ್ತದೆ. ಇನ್ನು ರಾಜಕಾರಣಿಗಳು ಅಧಿಕಾರಿಗಳೊಡನೆ ಸ್ನೇಹವಿರುತ್ತದೆ. ಯಾರಿಗೆ ರಾಜಕಾರಣಿಗಳ ಜೊತೆಗೆ ಓಡಾಡ್ತಾ ಇದ್ದೀರೋ, ಪಿ ಎ ಆಗಿದ್ದೀರೋ, ಅವರು ಹಿಂದೆ ಮುಂದೆ ಓಡಾಡ್ತಾ ಇರ್ತೀರೋ, ಅವ್ರಿಗೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ. ಜಾತಕನು ಗಣಿತಶಾಸ್ತ್ರದಲ್ಲಿ ನಿಪುಣನಾಗುವನು. ಈಗೆಲ್ಲ ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಏನು ಬೇಕು, ಗಣಿತಶಾಸ್ತ್ರ ಚೆನ್ನಾಗಿ ಬರಬೇಕು. ಅಥವಾ ಯಾರು ಕೆಲವರು ಮ್ಯಾಥಮೆಟಿಕ್ಸಲ್ಲಿ ಪಿ ಎಚ್ ಡಿ ಮಾಡ್ತಾ ಇರ್ತೀರಾ, ರಿಸರ್ಚ್ ಮಾಡ್ತಾ ಇರ್ತೀರಾ, ನೀವೆಲ್ಲ ಒಳ್ಳೆ ನಿಪುಣರಾಗ್ತೀರಾ, ಧಾರ್ಮಿಕ ಸಂಸ್ಥೆಯ ಮುಖ್ಯಸ್ಥನಾಗಬಹುದು. ಇವಾಗ ಯಾವುದಾದ್ರೂ ಮಠಗಳಿರ್ಬೋದು, ಅಲ್ಲೆಲ್ಲ ನೀವು ಮಠಾಧೀಶ್ವರಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಿಮ್ಮಲ್ಲಿ ಕೆಲವರಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಇರುತ್ತೆ, ದುಃಖ ಇರುತ್ತೆ, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಕೆಲಸ ಕಾರ್ಯದ ಜೊತೆಗೆ ಮಕ್ಕಳ ಕಡೆಯೂ ಅವರ ಆರೋಗ್ಯದ ಕಡೆಯೂ ಸಹ ಗಮನವನ್ನು ಕೊಡಿ. ಹಾಗಾದರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು, ನೀಲಮಣಿಯನ್ನು ಧರಿಸಿ ಅಥವಾ ರುದ್ರಾಕ್ಷಿಯನ್ನು ನಮ್ಮ ಹತ್ರ ಖರೀದಿ ಮಾಡಿರಿ, ಅಥವಾ ನೀಲಮಣಿಯನ್ನು ನಿಮ್ಮ ಜಾತಕದಂತೆ ಧರಿಸಿ ಶನಿಗ್ರಹ ಯಂತ್ರವನ್ನು ನೀವು ಖರೀದಿ ಮಾಡ್ಬೋದು. ಹಳ್ಳಿಗಳಲ್ಲಿರುವಂಥವ್ರು ಬನ್ನಿ ಮರದ ಬೇರು ಸಿಗುತ್ತೆ ನಿಮಗೆ, ಶನಿವಾರಗಳಲ್ಲಿ ನೀಲಿ ದಾರದಲ್ಲಿ ಧರಿಸಿರಿ. ಗುರುಜಿ, ಹಂಗಾದರೆ ನಮಗೆ ಜಾತಕ ಗೊತ್ತಿಲ್ವಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ವಲ್ಲ, ನಾನು ಯಾವ ರಾಶಿನೋ ಯಾವ ಲಗ್ನನೋ ನಾನು ಹೇಗೆ ನನಗೆ ಭವಿಷ್ಯ ತಿಳ್ಕೊಳ್ಳೋದು? ಅವಾಗ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಕರೆಕ್ಟಾಗಿ, ಸ್ಕೂಲಲ್ಲಿ ಡೇಟ್ ಆಫ್ ಬರ್ತೇ ಬೇರೆ, ನಮ್ಮ ತಾಯಿ ಒಂದಿನ ಬುಧವಾರ ಅಂತಾರೆ, ಇನ್ನೊಂದಿನ ಗುರುವಾರ ಅಂತಾರೆ, ಹೀಗೆ ಕನ್ಫ್ಯೂಸ್ ಇದ್ದರೆ ಕೈಯಲ್ಲಿರುವಂಥ ರೇಖೆಗಳು ಸ್ಪಷ್ಟವಾಗಿ ಹೇಳುತ್ತೆ. ಯಾಕಂದರೆ ಕೈಯಲ್ಲಿ ದ್ವಾದಶ ರಾಶಿಗಳಿದೆ, ನವಗ್ರಹಗಳಿದೆ, ಮುಖದಲ್ಲೂ ಇದೆ ನವಗ್ರಹಗಳೆಲ್ಲೂ. ಯಾಕೆಂದರೆ ಅಂಡಾಂಡ ಬಿಂಡಾಂಡ ಪ್ರಪಂಚದಲ್ಲಿರುವಂಥದ್ದೆಲ್ಲ ನಮ್ಮ ಶರೀರದಲ್ಲೇ ಇದೆ, ಗಾಳಿ ನೀರು ಬೆಳಕು ನವಗ್ರಹಗಳು. ಹಾಗಾದರೆ ಕೈಯಲ್ಲಿ ನೋಡಿದ ತಕ್ಷಣ ಭವಿಷ್ಯ ಹೇಳ್ಬೋದಾ? ನೋಡು ಹೇಳ್ಬೋದು. ಯಾಕಂದರೆ ನಾರದ ಮುನಿಗಳು ಹಸ್ತ ಸಾಮುದ್ರಿಕ ಶಾಸ್ತ್ರವು ಚೆನ್ನಾಗಿ ಗೊತ್ತಿತ್ತು. ಕೈ ರೇಖೆಯನ್ನು ಪಾರ್ವತಿ ನೋಡಿ ಹೇಳ್ತಾರೆ, ನೀನು ಶಿವನನ್ನೇ ಮದುವೆ ಆಗ್ತೀಯ ಅಂತ. ಹಾಗಾದರೆ ಈಗ ಶನಿ ಭಗವಾನರ ಬಗ್ಗೆ ಹೇಳ್ತಾ ಇದ್ರಿ. ಶನಿ ಉಂಗುರ, ರಿಂಗ್ ಆಫ್ ಸ್ಯಾಟರ್ನ್ ಅಂತೀವಿ ಈ ಬೆರಳು, ಇದನ್ನು ಶನಿ ಬೆರಳು. ಯಾಕೆಂದರೆ ಕಲಿಯುಗದಲ್ಲಿ ನಾನೇ ದೊಡ್ಡವನು ಅಂತ ಶನಿ ಮಹಾತ್ಮ ಹೇಳ್ತಾನೆ. ನೋಡಿ, ಎಲ್ಲ ಬೆರಳುಗಳಲ್ಲೂ ಈ ಮಧ್ಯದ ಬೆರಳೇ ದೊಡ್ಡದು. ಈ ಕೆಳಗಡೆ ಒಂದು ರಿಂಗ್ ಥರ, ಶನಿ ಪರ್ವದ ಕೆಳಗಡೆ ರಿಂಗ್ ಥರ ಇರುತ್ತೆ, ಈ ಥರ ಅರ್ಧ ಸರ್ಕಲ್ ಥರ. ಇದನ್ನು ರಿಂಗ್ ಆಫ್ ಸ್ಯಾಟರ್ನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಅಥವಾ ಶನಿ ಉಂಗುರ ಅಂತ ಕರಿತೀವಿ. ಈ ಶನಿ ಉಂಗುರವು
ಭಾಗ್ಯ ರೇಖೆಯನ್ನು ಮುಟ್ಟಿದರೆ, ಇವಾಗ ನಿಮಗೆ ಭಾಗ್ಯ ರೇಖೆ ಅನ್ನೋದು ಬರುತ್ತೆ. ಈ ಭಾಗ್ಯ ರೇಖೆ ಏನಾದರೂ ಶನಿ ರೇಖೆಯನ್ನು ಮುಟ್ಟಿದ್ರೆ ಜಾತಕನು ಮನೆಯ ಯಜಮಾನ ಆಗುತ್ತಾನೆ, ಅನೇಕ ಸಲ ವೈರಾಗ್ಯ ತಲುಪುತ್ತಾನೆ, ಸೂಕ್ಷ್ಮ ವಿಷಯಗಳಿಗೂ ಸಹ ಹೆಚ್ಚು ತಲೆ ಏನು ಮಾಡ್ಕೊತಾನೆ, ಕೆಡಿಸಿಕೊಳ್ಳುತ್ತಾನೆ. ಹೀಗೆ ಕೈಯಲ್ಲಿರುವಂಥ ರೇಖೆಗಳನ್ನು ನೋಡಿ ಸಹ ನೀವು ಭವಿಷ್ಯ ತಿಳ್ಕೋಬೋದು. ಇಲ್ಲ ಫೇಸ್ ರೀಡಿಂಗ್, ಹನುಮಂತ ಸೀತೆಯನ್ನು ಹುಡುಕೊಂಡು ಲಂಕಾಗೆ ಹೋಗ್ತಾನೆ. ರಾವಣನ ಬಂದಿಯಾಗಿರುವಂತಹ ಸೀತೆ ಸೀತಾದೇವಿಯನ್ನು ರಾವಣ ಅಪಹರಿಸಿರ್ತಾನೆ, ನಿಮಗೆಲ್ಲ ರಾಮಾಯಣ ಗೊತ್ತಿದೆ. ಆಗ ಅವಳ ಫೇಸ್ನ ನೋಡಬೇಕಾದ್ರೆ ಅವನಿಗೆ ಫೇಸ್ ರೀಡಿಂಗ್ ಬರ್ತಾ ಇರುತ್ತೆ ಹನುಮಂತನಿಗೆ, ಹನುಮಂತ ದೇವರಿಗೆ, ಆಂಜನೇಯ ಸ್ವಾಮಿಗೆ ಗೊತ್ತಿತ್ತು. ಅದಕ್ಕೆ ಸೀತೆಯ ಮಾತೆಯನ್ನು ಕಂಡುಹಿಡಿತಾನೆ. ಹೀಗೆ ಜ್ಯೋತಿಷ್ಯ ಶಾಸ್ತ್ರ, ಹಸ್ತಸಾಮುದ್ರಿಕ ಶಾಸ್ತ್ರ, ಫೇಸ್ ರೀಡಿಂಗ್ ಇವೆಲ್ಲ ಒಂದೇ ನಾಣ್ಯದ ಎರಡು ಮುಖಗಳು. ನಿಮ್ಮೆಲ್ಲರಿಗೂ ಸಹ ಕನ್ಯಾ ರಾಶಿ ಜಾತಕರಿಗೆ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.